ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಧಿಕಾಸ್ ಕಿಚನ್ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ದಿವಸ ಒಂದು ಸೈಡ್ ಡಿಶ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಚಪಾತಿ, ಪೂರಿ, ದೋಸೆ, ಯಾವುದೇ ರೀತಿಯ ರೋಟಿಗಳ ಜೊತೆ ಸೈಡ್ ಡಿಶ್ ಆಗಿ ಇದನ್ನು ಸರ್ವ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಸೀಮೆ ಬದನೆಕಾಯಿಯನ್ನು ಯೂಸ್ ಮಾಡಿ ಯಾವ ರೀತಿಯಾಗಿ ಒಂದು ಟೇಸ್ಟಿಯಾದ ಪಲ್ಯವನ್ನು ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೊಸ ವ್ಯೂವರ್ಸ್ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ರೀತಿಯ ಹೊಸ ವೀಡಿಯೋಸ್ನ ಹಾಕಿದ್ರೂ ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ಸು ಬರುತ್ತೆ. ಬನ್ನಿ, ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಎರಡು ಸೀಮೆ ಬದನೆಕಾಯನ್ನು ತೊಗೊಂಡಿದ್ದೀನಿ. ಇದರ ಮೇಲಿನ ಹೊಟ್ಟಿನ ಭಾಗವನ್ನು ತೆಗೆದು ಇದನ್ನು ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು. ನೋಡಿ, ಹೀಗೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನಾವಿದನ್ನು ಮೊದಲಿಗೆ ಬೇಯಿಸ್ಕೊಂಡು ನಂತರ ಪಲ್ಯವನ್ನು ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಪ್ಯಾನ್ಗೆ ಸೀಮೆ ಬದನೆಕಾಯಿಯನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಚಿಕ್ಕ ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಸೀಮೆ ಬದನೆಕಾಯಿ ಬೆಂದಾಗ ನೀರು ಬಿಡುತ್ತೆ. ನಂತರ ಇದಕ್ಕೆ ಒಂದು ಅರ್ಧ ಟೀಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸಿ ಒಂದ್ಸರಿ ಮಿಕ್ಸ್ ಮಾಡಿ ಇದನ್ನು 80% ಅಷ್ಟು ಬೇಯೋವರೆಗೂ ಮುಚ್ಚಿಡೋಣ. ನೋಡಿ, ಕುದೀತಾ ಇದೆ. ಇದನ್ನು ಮತ್ತೆ ಮುಚ್ಚಿಡೋಣ. ಫ್ರೆಂಡ್ಸ್, ನೋಡಿ, ಇಷ್ಟು ಬೆಂದರೆ ಸಾಕಾಗತ್ತೆ. ಈಗ ಸ್ಟವನ್ನು ಆಫ್ ಮಾಡಿ ಈಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಬೇಕು. ಅದಕ್ಕೆ ಬಾಣಲಿಗೆ ಒಂದು 3 ಟೀಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಟೀಸ್ಪೂನಷ್ಟು ಸಾಸಿವೆ ಕಾಳನ್ನು ಹಾಕಿ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ 1 ಟೀಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಬಿಡಬೇಕು. ನಂತರ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿನ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ಒಂದು 3 ಗಡ್ಡೆಯಷ್ಟು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಸೇರಿಸಿದ್ದೀನಿ. ಹಾಗೆ 1 ಕಡ್ಡೆಯಷ್ಟು ಕರಿಬೇವಿನ ಸೊಪ್ಪು, ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸಾಫ್ಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಬೇಗನೆ ಫ್ರೈ ಆಗೋದಕ್ಕೋಸ್ಕರ ಇದಕ್ಕೆ 1/4 ಟೀಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಈರುಳ್ಳಿ ಎಲ್ಲ ಸಾಫ್ಟಾಗಿ ಫ್ರೈ ಆಗಿದೆ. ನಂತರ ಇದಕ್ಕೆ 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಕೋದ್ರಿಂದ. ಈಗ ಇದಕ್ಕೆ ನಾವು ಮೊದಲೇ ಬೇಯಿಸ್ಕೊಂಡಿದ್ದ ಸೀಮೆ ಬದನೆಕಾಯಿಯನ್ನು ಸೇರಿಸ್ಕೊಳ್ಬೇಕು. ಈಗ ಇದನ್ನು ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು. ಇದೇ ಮೆಥಡನ್ನು ಯೂಸ್ ಮಾಡಿ ನಾವು ಸೋರೆಕಾಯಿ ಹಾಗೆ ನವಿಲ್ ಕೋಸನ್ನು ಯೂಸ್ ಮಾಡಿ ಯಾವ ರೀತಿಯಾಗಿ ಪಲ್ಯ ಮಾಡೋದು ಅನ್ನೋದನ್ನು ತೋರಿಸಿದ್ದೀವಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿ. ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು 1-2 ನಿಮಿಷ ಮುಚ್ಚಿಡೋಣ. ಇದರಲ್ಲಿ ನೀರಿನ ಅಂಶ ಇದೆ, ಎಲ್ಲ ಡ್ರೈ ಆಗಬೇಕು, ಹಾಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋದಕ್ಕೋಸ್ಕರ. ನೋಡಿ, ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಡ್ರೈ ಆಗಿದೆ. ಆಲ್ಮೋಸ್ಟ್ ಪಲ್ಯ ರೆಡಿಯಾಗಿದೆ. ಈಗ ಇದಕ್ಕೆ ಕೊನೆಯಲ್ಲಿ 1/4 ಟೀಸ್ಪೂನಷ್ಟು ಕಾಳು ಮೆಣಸಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೋಡಿಕೊಂಡು ಸೇರಿಸ್ಕೊಳ್ಬೇಕು. ನಾವು ತರಕಾರಿ ಬೇಯೋವಾಗಲೂ ಕೂಡ ಉಪ್ಪನ್ನು ಹಾಕಿದ್ವಿ. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವೀಗ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕಿದ್ವಿ, ಅದು ಸ್ವಲ್ಪ ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರ ಇದನ್ನು ಮತ್ತೆ 1 ನಿಮಿಷಗಳ ಕಾಲ ಮುಚ್ಚಿಡೋಣ. ಫ್ರೆಂಡ್ಸ್, ನಮ್ಮ ಸೀಮೆ ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡೋಣ. ಚಪಾತಿ, ಪೂರಿ, ದೋಸೆ, ಯಾವುದೇ ರೀತಿಯ ರೊಟ್ಟಿಗಳಿಗೆ ಒಳ್ಳೆ ಕಾಂಬಿನೇಷನ್ ಆದಂತಹ ಸೀಮೆ ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ತುಂಬ ಕಡಿಮೆ ಪದಾರ್ಥಗಳನ್ನು ಬಳಸಿ ನಾವು ಈ ಪಲ್ಯವನ್ನು ಸುಲಭವಾಗಿ ಮಾಡ್ಕೊಳ್ಬಹುದು. ತುಂಬಾ ರುಚಿಯಾಗಿರುತ್ತೆ. ನಾನು ಇದ್ರ ಜೊತೆ ಚಪಾತಿಯನ್ನು ಸರ್ವ್ ಮಾಡಿದ್ದೆ, ತುಂಬ ರುಚಿಯಾಗಿತ್ತು. ನೀವು ಕೂಡ ಒಂದ್ಸರಿ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಕೂಡ ನಮಗೆ ಸಪೋರ್ಟ್ ಮಾಡೋದಕ್ಕೆ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ರೆಸಿಪಿಯೊಂದಿಗೆ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.